नमस्कार सुद्दि मध्यान के स्वागत नानु यशवराज क्षण अपडेट्स ಕೊರಟಗೆರೆಯ ಲಿಂಗಾಪುರದ ದಲಿತ ಕುಟುಂಬಕ್ಕೆ 70 ವರ್ಷದಿಂದ ಸ್ಮಶಾನದ ಜಾಗವೇ ಸಿಗದೆ ಮರೀಚಿಕೆಯಾಗಿದೆ. ಖಾಸಗಿ ಮನೆಯಲ್ಲಿ ಕುಳಿತು ಅಧಿಕಾರಿಗಳಿಂದ ಸ್ಮಶಾನದ ಸರ್ವೆ ಕೆಲಸ ಆಗ್ತಾ ಇದೆ. ಇನ್ನು ಸರ್ಕಾರಿ ಕಚೇರಿಯಿಂದ ಸ್ಮಶಾನದ ಜಾಗ ಗುರುತು ಮಾಡಲಾಗ್ತಾ ಇದೆ. ಅತ್ತ ಮೃತ ದಲಿತ ಮಹಿಳೆಯ ಶವ ಸಂಸ್ಕಾರಕ್ಕೆ ಸ್ಥಳವೂ ಕೂಡ ಇಲ್ಲ. ಇತ್ತ ದಲಿತ ಕುಟುಂಬವರ್ಗ ಉಳಿಮೆ ಮಾಡುತ್ತಿರುವ ತಮ್ಮ ಜಮೀನು ಕೂಡ ಬಿಡ್ತಾ ಇಲ್ಲ. ಸ್ಮಶಾನದ ಜಮೀನಿಗಾಗಿ ಸರ್ಕಾರಿ ಅಧಿಕಾರಿ ವರ್ಗ ಮತ್ತು ದಲಿತ ಕುಟುಂಬದ ನಡುವೆ ವಾಗ್ವಾದ ನಡೆದಿದೆ. ಏನಿದು ಅಂತೀರಾ? ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಕಳೆದ 70 ವರ್ಷದಿಂದ ದಲಿತ ಕುಟುಂಬಗಳಿಗೆ ಸ್ಮಶಾನದ ಜಾಗವಿಲ್ಲದೆ ಸಮಸ್ಯೆ ಸೃಷ್ಟಿಯಾಗಿದೆ. ಲಿಂಗಾಪುರ ಗ್ರಾಮದ ಸರ್ವೆ ನಂಬರ್ 7 ರಲ್ಲಿ ಕೊರಟಗೆರೆಯ ಕಂದಾಯ ಇಲಾಖೆಯ ಅಧಿಕಾರ ವರ್ಗ ದಲಿತರಿಗೆ ಸ್ಮಶಾನಕ್ಕಾಗಿ 10 ಗುಂಟೆ ಜಮೀನನ್ನು ಮಂಜೂರಾತಿ ಮಾಡಲಾಗಿತ್ತು. ಕಂದಾಯ ಇಲಾಖೆಯಿಂದ ಲಿಂಗಾಪುರ ಗ್ರಾಮದ ದಲಿತರಿಗೆ ಸರ್ವೆ ನಂಬರ್ 7 ರಲ್ಲಿ ಗುರುತಿಸಿ ಮಂಜೂರು ಮಾಡಲಾಗಿದೆ. ಮಂಜೂರಾದ ಜಾಗದಲ್ಲಿ ಈಗಾಗಲೇ ದಲಿತ ಕುಟುಂಬದ ಸಮುದಾಯದ ಕುಟುಂಬವೊಂದು ಕೆಲ 50 ವರ್ಷದಿಂದ ಉಳಿಮೆ ಮಾಡಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರ ವರ್ಗ ಸ್ಮಶಾನದ ಜಾಗವನ್ನು ಸರ್ವೆ ಕೆಲಸ ನಡೆಸುವಾಗ ಏಕೆ ಸ್ಥಳೀಯರಿಗೆ ಮಾಹಿತಿ ನೀಡಿಲ್ಲ ಎಂಬುದೇ ಅನುಮಾನಕ್ಕೆ ಕಾರಣವಾಗಿದೆ. ಲಿಂಗಾಪುರ ಗ್ರಾಮದ ಕ್ಯಾತಪ್ಪ ಮಾತನಾಡಿ, ಜಮೀನು ಇಲ್ಲದ ನೂರಾರು ಕುಟುಂಬದ ಜನರಿಗೆ ರಸ್ತೆ ಬದಿ ಮತ್ತು ಚರಂಡಿಯ ಸ್ಮಶಾನ. ನಮ್ಮೂರಲ್ಲಿ ಲಿಂಗಾಪುರ ಗ್ರಾಮದಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ. ನನ್ನ ಮಡದಿ ಲಕ್ಕಮ್ಮ ಮೃತಪಟ್ಟಿದ್ದಾಳೆ. ನಮಗೆ ಜಮೀನು ಇಲ್ಲದ ಪರಿಣಾಮ ಶವ ಸಂಸ್ಕಾರ ಎಲ್ಲಿ ನಡೆಸಬೇಕು ಎಂಬುದೇ ನನಗೆ ಯಕ್ಷ ಪ್ರಶ್ನೆ ಎಂದರು. ಜಮೀನ್ ಅಷ್ಟೇ, ಜಮೀನ್ ಇಲ್ಲ, ನಮ್ ಜಮೀನ್ ಇಲ್ಲ, ನಾವು ಒಬ್ಬಂಟಿಗೂ ಸತ್ರೆ ಉಣ್ಣ ಜಾಗ ಇಲ್ಲ. ಇದು ನಾವು ಬೇಡ ಅಂತ ಇದ್ದೀವಿ. ಅವ್ರು ಮಾಡಬೇಕು ಅಂತಲೇ ಬಂದವ್ರೆ. ನಮಗೆಲ್ಲೂ ಯತ್ನವೂ ಇಲ್ಲ ಸ್ವಾಮಿ. ಇದೇ ತಿಪ್ಪೆ ಹಾಕೋಕು, ನಮಗೆ ದನ ಕಟ್ಟೋಕು ಎಲ್ಲಕ್ಕೂ ವಶೀಕರ ಇಲ್ಲ. ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ ಸ್ವಾಮಿ. ಇಲ್ಲಿ ಅಷ್ಟು ಮಾಡ್ತಾ ಇದ್ದೀವಿ, ಅದಕ್ಕೂ ಬೇಡ ಅಂತ ಹೇಳಿ ಎಲ್ಲ ಹಿಂಗೆ ಬಂದು ಎಲ್ಲ ಮಾಡಕ್ಕೆ ಬಂದವ್ರು ಸ್ವಾಮಿ. ನಾವು ಉಣಿಸ್ಲಿಲ್ಲ ಸ್ವಾಮಿ. ಯಾರು ಎಲ್ಲ ಬಂದ್ರು ಅವತ್ತು ಬೇಡ ಅಂತ ಹೋದ್ರು. ಇಷ್ಟು ಮಾಡವ್ರಿ, ಏನು ಬಡಿಯೋಕೆ ಹೊಡೆಯೋಕೆ ಬಂದ್ರು ಸ್ವಾಮಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಮ್ಮ ಇದನ್ನ? ಇದು ಆಲೆ ಸುಮಾರು ಒಂದು 80 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ನೋಡಿರಿ, ಹಿಂಗೆಲ್ಲ ಮಾಡ್ತಾರೆ. ಹೆಣ್ಮಕ್ಳು ನಾಲ್ಕು ಹೆಣ್ಮಕ್ಳು, ಏನ್ ಮಾಡ್ಬೇಕು ಸ್ವಾಮಿ? ನಾವು ನಾಲ್ಕು ಎತ್ತ ಹೇಳ್ಕೊಂಡು ಏನ್ ಮಾಡ್ಬೇಕು ಹೇಳಿ ಸ್ವಾಮಿ. ಇವತ್ತು ಬಂದವ್ರು ನಾವಿಂದಾಗಿರ್ತಾಗೆ ಮಾಡ್ಕೊಂಡು ಹೋಗಿ ನಾವ್ ಇರ್ಲೇ ಇಲ್ಲ. ಹಿಂಗ್ ಬಂದಂಗಿದ್ರು ನಾವೆಂತ ಮಾಡಿಸ್ಕೊಳವು. ಇವತ್ತು ಬಂದವ್ರು ಹಿಂಗ್ ಮಾಡ್ಬೇಕು ಅಂತ. ಇನ್ನು ಮಾವತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮಾತನಾಡಿ, ತಹಸೀಲ್ದಾರ್ ಮತ್ತು ತಾಲೂಕ್ ಪಂಚಾಯಿತಿ ಇಒ ನಿರ್ಲಕ್ಷ್ಯದಿಂದ ಸ್ಮಶಾನದ ಸಮಸ್ಯೆ ಸೃಷ್ಟಿಯಾಗಿದೆ. ಸ್ಮಶಾನದ ಜಾಗವನ್ನ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಿದರೆ ನರೇಗಾ ಯೋಜನೆಯಡಿ ಸ್ಮಶಾನ ಅಭಿವೃದ್ಧಿಗೆ ಮಾಡುತ್ತೇವೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ, ಮೀನಸಂದ್ರ, ಮಾವತ್ತೂರು, ಚನ್ನವಡೇರಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಸಮಸ್ಯೆ ಇದೆ ಎಂದು ಆರೋಪ ಮಾಡಿದರು. ಸದಸ್ಯ ಮಾಜಿ ಅಧ್ಯಕ್ಷ ಅಲ್ಲಿ ಸದಸ್ಯರು ಮಂಜುನಾಥ್ ಅಂತೇಳಿ, ನಾನು ಕಳೆದ ಒಂದು ವರ್ಷದ ಮೀಟಿಂಗಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಊರಲ್ಲೂ ಸ್ಮಶಾನ ನಿರ್ಮಾಣ ಮಾಡಲಿಕ್ಕೆ, ನಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎನರ್ಜಿಯಿಂದ ಅವಕಾಶ ಐತೆ, ಮಾಡೋಣ, ಜಾಗ ಗುರುಸ್ಕೊಡಿ ಅಂತೇಳಿ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ವಿ, ಇವಾಗೂ ಮನವಿ ಕೊಟ್ಟಿದ್ವಿ. ಯಾವ ಒಂದ್ಸಲಿ ಬರ್ತಾರೆ, ಒಂದ್ಸಲಿ ಬರ್ದಂಗೆ ಆಗ್ತಾರೆ. ಒಂದ್ಸಲಿ ಬಂದು ಬಂದು ಒಂದು ಡಾಕ್ಯುಮೆಂಟ್ ಬಂದಿಲ್ಲ. ಈ ಲೋಕಲ್ನ ಜಮೀನವ್ರನ್ನ ಉಳಿಮೆ ಮಾಡೋರ್ನ ಕರೆಸ್ಬಿಟ್ಟು ಅವ್ರ ಜೊತೆ ಮಾತುಕತೆ ಆಡಿ ಮಾಡಿದರೆ ಈ ಸಮಸ್ಯೆ ಉದ್ಭವ ಆಗ್ತಿರಲ್ಲ. ಇವತ್ತು ಹೆಣ ಸತ್ತೈತೆ, ಹೆಣ ಇಕ್ಕೊಂಡು ಮನೆ ತಗೊಂಡಿದ್ದೀವಿ, ಇವತ್ತು ಇಲ್ಲಿ ಜಾಗ ಸಡ್ಡೆ ಮಾಡಕ್ಕೆ ಬಂದಿದ್ದೀವಿ. ಈ ಥರ ರೀತಿ ಆಗಬಾರ್ದು. ಇದು ಎಲ್ಲ ಹಳ್ಳಿಗೂ ಇರೋ ಸಮಸ್ಯೆನೇ. ಫಸ್ಟು ಆ ಊರಿಗೆ ಆ ಸ್ಮಶಾನ ಜಾಗನ ಸಡ್ಡೆ ಮಾಡಿಕೊಡ್ಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಮನವಿ ತಹಸೀಲ್ದಾರ್ಗೆ. ತಹಸೀಲ್ದಾರ್ ಮೇಡಮ್ ಅವರು ನಾವು ಗುರುಸಿದೀವಿ ಅಂತ ಬಿಟ್ಟರೆ ಅದು ಕೆಲಸ ಆಗಲ್ಲ. ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಬೇಕು, ಹ್ಯಾಂಡ್ ಓವರ್ ಮಾಡ್ಕೊಂಡು ಅದು ಬಸ್ ಮಾಡಬೇಕು, ಕಲ್ಲು ಹಾಕ್ಬೇಕು, ಕಲ್ಲು ಹಾಕಿ ಪೆನ್ಸಿಂಗ್ ಮಾಡಿ ಅಲ್ಲಿ ಕುಡಿಯ ಒಂದು ಟ್ಯಾಂಕ್ ನೀರು ಕುಣಿಸಿ ಅಲ್ಲಿ ರಸ್ತೆ ಮಾಡಿದೆ, ಅದು 100% ಸ್ಮಶಾನ ಅಭಿವೃದ್ಧಿ ಆಗ್ತದೆ. ಇಲ್ಲ ಈ ಥರ ಮಾಡ್ಕೊಂಡ್ರೆ ಯಾವ ಊರಾಗೂ ಸ್ಮಶಾನ ಅಭಿವೃದ್ಧಿ ಆಗಲ್ಲ. ಯಾರ ವೈಫಲ್ಯದಿಂದ ಈ ಥರ ಆಗಿದೆ? ಅಧಿಕಾರಿಗಳ ವೈಫಲ್ಯನೇ ಇದು, ಅಧಿಕಾರಿಗಳ ವೈಫಲ್ಯನೇ ಇದು ಈ ಸಮಸ್ಯೆ ಕಾರಣ. ಕಂದಾಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಲಿಂಗಾಪುರ ಗ್ರಾಮದಲ್ಲಿ ದಲಿತ ಕುಟುಂಬಗಳ ನಡುವೆ ಸ್ಮಶಾನ ಮತ್ತು ಜಮೀನಿನ ಸಮಸ್ಯೆ ಸೃಷ್ಟಿಯಾಗಿದೆ. ದಲಿತ ಕುಟುಂಬದ ವ್ಯಕ್ತಿ ಮೃತಪಟ್ಟಾಗ ಮಾತ್ರ ಸಮಸ್ಯೆ ನಿವಾರಣೆ
ವಿಚಾರಣೆ ಮಾಡುವ ಅಧಿಕಾರ ವರ್ಗ ಮುಂಜಾಗ್ರತೆ ಕ್ರಮ ಕೈಗೊಂಡು ಸ್ಮಶಾನ ಗುರುತಿಸುವಲ್ಲಿ ವಿಫಲವಾಗಿದ್ದಾರೆ. ಕೊನೆಗೆ ದಲಿತ ಕುಟುಂಬ ಉಳುಮೆ ಮಾಡುತ್ತಿದ್ದ ಸ್ಥಳದಲ್ಲಿಯೇ ಉಪತಹಸೀಲ್ದಾರ್ ನರಸಿಂಹಮೂರ್ತಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಮೃತ ದಲಿತ ಮಹಿಳೆಯ ಅಂತ್ಯ ಸಂಸ್ಕಾರ ನಡೆಸಿ ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಸರಿಪಡಿಸಲಾಗಿದೆ. ನರಸಿಂಹಮೂರ್ತಿ ಅಮೋಕ್ ಟಿವಿ ಕೊಟ್ಟಗೆರೆ.